ಇದೆಯೋ ನೀನು ಮತ್ ವಾತರನೇ ಕಾಪಿನ ಕುಡಿದಂಗೆ ಎಲ್ಲೋ ಬಿಟ್ಟ ನಂದಿನಿ 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 ಮನೆಯಲ್ಲಿ ನಾಮಕರಣ ಕೇಳಿದ್ರಲ್ಲ ಬರ್ಬೇಕಂತೆ ಅಣ್ಣ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬರೋಣ ಒಂದೇ ಮುಹೂರ್ತ ಎರಡು ಕಾರ್ಯ ನಾ ಹೆಂಗ್ ಬರ್ಲಿ ಬಾಳ್ಬೇಕಾಗಿರೋ ಮಗ ಕಣ್ಣ ಅಣ್ಣ ಬದುಕ್ಬೇಕಾಗಿರೋ ಮನೆ ಕಣ್ಣ ಆಹಾ ಬಾಳು ಬದುಕು ಅರ್ಥನ ಎಷ್ಟು ಚೆನ್ನಾಗಿ ಹಂಚ್ಕೊಂಡೈತೆ ಅದೇ ರೀತಿ ಮುಹೂರ್ತ ಹಂಚ್ಕೊಂಡ್ಬಿಡಿ ಈಗ ಹೆಂಗೈತ್ಲ ಪರವಾಗಿಲ್ಲ ಕಣವ ಜಾನವ ಔಷಧಿ ಕೊಟ್ಮೇಲೆ ಎಲ್ಲ ಸರ್ವೈತದ ಬಿಡು ಮೂರು ತಿಂಗಳಿಂದ ನೆಟ್ಟಿಗೆ ಊಟನೇ ಸೇರ್ತಿಲ್ಲ ಮೈಕೈಯೆಲ್ಲ ಸೋಲು ಹಂಗಂತೀಯ ಆ ನುಗ್ಗೆ ಸೊಪ್ಪು ತಕ ಬರಪ್ಪ ತಾತ ಹುಷಾರಾಗ್ತಿದೆ ಹೋಗ್ ಬನ್ನಿ ಇದೇನಕ್ಕ ಎಲ್ರು ಔಷಧಿ ಬಾಯ್ ಬಿಟ್ರೆ ನೀ ಕೈ ಬಿಡ್ತಿದ್ಯಾ ಅಯ್ಯೋ ಸುಮ್ಮನ್ ಕೂ ಕೊಡ್ಸ್ಲ ಅದ್ಯಾಕೆ ಆತರ ಗುಟ್ಟದ ಆಂಜನೇ ಆದಂಗ ಆಡ್ತೀಯ ನೋಡ್ದಂಡ್ಲ ನುಗ್ಗೆ ರಸ ಹೆಂಗ್ ಎಪ್ಪ ಕೊಟ್ಟು ನಿನ್ಗಾದವ್ರು ಯಾರು ನಿನ್ ಮಟ್ಟಕ್ ಕೈ ಮತ್ತೆ ಬಿಟ್ಟವ್ರಿ ಕೊಲ್ಲ ಕೈ ಮದ್ದ ಹಂಗಂದ್ರ ನೀನ್ ಈ ಕೋಸಂಬಿ ನೋಡಿದ್ಯಲ್ಲ ಮಗ ಅದಂಗಿತ್ತದ ನಿನ್ನಂಗಯ್ಯ ನೀರ್ ಕಂಡವನ್ಗೆ ಈ ಜೋಳ್ ಕೊಟ್ರು ಅಂದಂಗೆ ಇಂಥವೆಲ್ಲ ಹೇಳ್ಕೊಂಡ್ ಕೂತ್ಕೊಂಡ್ರೆ ಬೆಳ್ಕರಿತದೆ ಮಗ ಅವ ಇವನು ಕೈ ಮದ್ಗೆ ಔಷಧಿ ಕೊಟ್ ಕಳ್ಸು ಆಯ್ತು ಕಣವ ಬರ್ತೀನ ಸರಿ ಕಾಸ್ ತಗೊಳ್ಳೋಣ ತಾಂಬರ ದುಡ್ಡು ತಾಯಿ ಮಕ್ಕಳು ತೋರಿಸ್ತು ಅಂತ ಗಾದೆನೇ ಐತೆ ಈ ದುಡ್ಡು ಪಡೋಲ್ಲ ಬೇಕಾಗಿಲ್ಲ ಏನೇ ಇದ್ರು ಒಂದ್ ಸೇರ್ ಅಕ್ಕಿ ಒಂದಷ್ಟು ಬೆಲ್ಲ ಅಷ್ಟೇಯ ಗೊತ್ತಾಗ್ಲಿಲ್ಲ ಕಣ್ಣಣ್ಣ ದೂರದಳ್ಳಿಯಿಂದ ಬಂದಿದ್ದೆ ಆಯ್ತು ವಾಸಿ ಆದ್ಮೇಲೆ ತಂದ್ಕೊಡು ಅಂತ ತಗ ಸರಿ ಆಯ್ತಾ ಬರ್ತೀನ ಅಣ್ಣ ಹಾ ಬೇಳೆ ಕಟ್ ಸಾರು ಅಣ್ಣ ಆಯ್ತು ಅಣ್ಣ ಅಣ್ಣ ಸೇವಿಂಗ್ ಕೂರ್ಸಿ ಕೊಟ್ಟು ಬಿಟ್ಟು ಮತ್ತೆ ಯಾಕಣ್ಣ ಮಸಿತಿದೀಯ ಅದು ಇತ್ತಿತ್ತ ಸಾಲದ ಗಿರಾಕಿಗಳು ಜಾಸ್ತಿ ಆಗ್ಬಿಟ್ಟವ್ರೆ ಅದಕ್ಕೆ ಸೋಪ್ ಸಮೇತ ಪುಟ ಬಿಟ್ಟಲಪ್ಪ ಈ ಎತ್ತೋಗೋದ ನನ್ನ ಮಗ ಲೇ ಅಣ್ಣ ನಿಂತ್ಕೊಳ್ಳಣ್ಣ ಪಾನಿ ಮಾಡಿಸ್ಕೊಡ್ತೀನಿ ಅಂತ 100 ರೂಪಾಯಿ ಇಸ್ಕೊಂಡು ಮೂರು ವಾರ ಆಯ್ತು ಎಲ್ಲಣ್ಣ ಮಾಡಿಸ್ಕೊಡ್ಲೇ ಇಲ್ಲ ಅದಕ್ಕೆ ಮೈಕ್ ಹಾಕೊಂಡು ಊರ್ ತುಂಬಾ ಕೂಗ್ಬಿಡು ಅಂಡರ್ ಬಿವರ್ಸಿ ಆ ಸೆಕ್ರೆಟರಿ ಕೈಲಿ ಕೊಟ್ಟಿವ್ನಿ ಎರಡು ವಾರ ತಡೆದ್ ಕೊಡ್ತೀನಿ ಅಂದವನೇ ಅವ್ನ್ ಕೊಟ್ಮೇಲೆ ತಗೊಂಡ್ ನಿನ್ ಮಕ್ಕದ ಮೇಲೆ ಬಿಸಾಕ್ತೀನಿ ಯಾವಾಗ ಕೊಡ್ತೀಯ ಏನೋ ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ ತೊಳೆದು ತೊಟ್ಕೊಂಡಿರೋ ಕಚ್ಚನ್ನು ಕಿತ್ಕೊಂಡ್ಬಿಡ್ತೀರಾ ಸುಮ್ಕಿದ್ರೆ ನಿನ್ ಕೈ ಸಿಗಾಯ್ತು ಮಗ ಕೊಟ್ಟಿರೋ 100 ರೂಪಾಯಿಗೆ 1000 ಮಾತಾಡ್ತಾನೆ ನಸಗಿರ ಕೀಕಡಿಕೆ ಬತ್ತವನಲ್ಲಪ್ಪ ಏನ್ಲ ಕಾಡ್ ಪಾಪ ನಸೆಗಿರಾಕಿ ಅಂತ ಬೈಕ್ ಅಂತ ಇದ್ಯಾ ಏನ್ ಸಮಾಚಾರ ಅದ್ ಹೆಂಗಣ್ಣ ಕರೆಕ್ಟ್ ಹೇಳ್ಬಿಟ್ಟೆ ನಿಮ್ ವಂಶದವ್ರು ಏನಾದ್ರೂ ಗಿಣಿಶಾಸ್ತ್ರ ಹೇಳ್ತಿದ್ರಾ ಬೇಕು ಅಂತಂದು ಗಿಣಿ ಶಾಸ್ತ್ರನು ಗೊತ್ತು ಗಿಡಗಿನ ಶಾಸ್ತ್ರನು ಗೊತ್ತು ಅದೇನು ಅಂತ ಸರಿಯಾಗಿ ಓದ್ರಲ್ಲ ಅಣ್ಣ ನೀನ್ ಹಿಂಗೆ ಕಂಡ್ಕಂಡವ್ರ ಜೋಬ್ಗೆ ಇರುವ ಬಿಟ್ಟು ಇಪ್ಪೆ ಇಟ್ಟಿದ್ರೆ ಹೊಗೆ ಕಾರ್ಯಕ್ರಮಕ್ಕೆ ಯಾವನ್ ಮೂರ್ತಾ ಇರ್ತಾರ ಗೊತ್ತಿಲ್ಲ ಹೊಗೆ ಕಾರ್ಯಕ್ರಮ ಅಂದ್ರಿಲ್ಲ ಅಷ್ಟು ಗೊತ್ತಾಗ್ಲಿಲ್ವ ಅಣ್ಣ ಸತ್ಮ್ಯಾಗ ಮನೆ ಮುಂದೆ ಹಾಕಕ್ಕಿಲ್ವೇ ಅದು ಯಾಕೆ ಕಳ್ತಿದಿಲ್ಲ ಒಳ್ಳೆ ಮ್ಯಾಗ್ನೆಟಿ ದೊಡ್ಡ ಬುದ್ಧರ್ ಕಂಡಂಗ್ ಕಾಣ್ತಾ ಇದ್ಯಾ ಬಾಬಾ ಅಯ್ಯೋ 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 ಮಗಿಗೆ ಕಟಿಂಗ್ ಮಾಡಿಸ್ಕೊಂಬ ಅಂತ ಹೇಳಿದ್ರೆ ಗುಂಡರ್ಸ್ಕೊಂಡ್ ಬಂದಿದ್ಯಲ್ಲ ನಿಂಗಿನ್ ಜ್ಞಾನ ನೆಟ್ಗೈತೋ ಇಲ್ಲೋ ಓ ಅವನಿರೋ ಫಿಗರ್ಗೆ ತಿರುಪ್ತಿ ಕಟಿಂಗ್ ಬೇಸ್ ಸುಮ್ಕಿರೋ ಓ ನೀನೇನ್ ಬೋಸ್ ಅಂದ್ರಂಗ ನೋಡು ಮತ್ತೆ ಹೌದು ಕಟಿಂಗ್ ಅಂತ 50 ರೂಪಾಯಿ ಇಸ್ಕೊಂಡದ್ಯಲ್ಲ ಬಾಕಿ ಚಿಲ್ರೆ ಕಷ್ಟ ಅತ್ತ ಓದ್ಕಿತ ಮಾಡಿಸಿದ್ದು ಅದ್ ರಾಚಕಿತ ಮಾಡಿಸಿದ್ದು 50 ರೂಪಾಯಿ ಕೊಟ್ಟಿದ ತಕ್ಷಣ ಎಲ್ಲ ನುಣ್ಣಗ್ ಮುರ್ಕಂಡ ಇಲ್ಲ ಕಣವ ಅಪ್ಪ ಸುಳ್ಳು ಹೇಳ್ತಾನೆ ಕಾಸೇ ಕೊಟ್ಟಿಲ್ಲ ಸಾಲೆ ಅಲ್ಲಿ ಬಂತು ಮಗಿಗೆ ಕೊಡ್ದಿಯಾ ಹಿಂಗ್ ಸಾಲ ಮಾಡ್ ಮಾಡೆ ಮನೆಲ್ಲ ಮುಳುಗಿಸ್ಬಿಟ್ಟೆ ಲಕ್ಷ ಕೊಟ್ಟು ಲೆಕ್ಕ ಕೇಳ್ತಾಳೆ ಎಲ್ ಗಂಟೆ ಪ್ಯಾಟ್ಗೆ ಓ ಮೂರತ್ತು ಪ್ಯಾಟೆ ಪ್ಯಾಟೆ ಅನ್ಸುತ್ತ ಇರು ಅಲ್ಲ ಹೊಲ್ದ ಕಳೆ ಬೆಳೆದ್ ನಿಂತೈತೆ ಹೋಗ್ ಕೀಳ್ಬಾರ್ದ ಏನ ಕಳೆ ಕೀಳೋದು ಬ್ಯಾಸಾಯ ಮಾಡೋದು ನಮ್ದು ದಿವಾನ್ ರಂಸ ಕಣಮಿ ದಿವಾನ್ ರಂಸ ನಿಮ್ಮ ಅಪ್ಪನ ಹಿಂಗೆ ದಿವಾನ್ ರಂಸ ದಿವಾನ್ ರಂಸ ಅಂತ ಊರೂರ್ ಸುತ್ಕೊಂಡು ಮನೆನೇ ಹಾಳ್ ಮಾಡ್ದ ಈಗ ನೀನು ಊರ್ ಹಾಳ್ ಮಾಡ್ಕೊಂಡಿದ್ಯಾ ಲೇ ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ್ ನನ್ನ ಮಗನೇ
ನೀನಿ ಜನ್ಮಕ್ಕೆ ಉದ್ಧಾರ ಆಗಲ್ಲ ಕಣೋ. ನೀನು ನಿಮ್ಮ ಅಪ್ಪನ ಜೊತೆಲಿ ಉಳ್ದೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೊಲಕ್ಕಿನ್ನೊಂದು ಗಾಡಿ ಗೊಬ್ಬರನಾದ್ರೂ ಆಗಿರೋದು. ನಿನಗ್ ರಾ ಹೊಡೆದು ರಪ್ಪನ್ ಕೆಡವಾ. ಅಪ್ಪಾಜಿ ಬೇಜಾರು ಮಾಡ್ಕೋಬೇಡಿ. ನೀವು ಬದುಕಿರೋ ಗಂಟ ನಿಮ್ ಯೋಗ್ಯತೆ ಏನು ಅಂತ ಇದು ಗೊತ್ತಾಗ್ಲಿಲ್ಲ. ನಾನ್ ಬದುಕಿರೋವರೆಗೂ ನನ್ನ ಯೋಗ್ಯತೆ ಏನು ಅಂತ ಈ ಮೂದೇವಿ ಗೊತ್ತಾಗಿಲ್ಲ. ಬೇಜಾರು ಮಾಡ್ಕೋಬೇಡಿ, ನಾನ್ ಇದು ಬರ್ತೀನಿ. ಕಾಳನ ಮಗನೇ ತಗೊಳ್ಳಿ ಅಣ್ಣವ್ರೆ, ನಿಲ್ಲ. ದೇವ್ರಿಗೆ ಹೋಗಿ ನೈವೇದ್ಯ ಮಾಡ್ಬಿಡಿ. ನಿಮ್ ಮನೆ ಮೀಸಲು ದೇವರಿಗೆ ಯಾವತ್ತೂ ತಪ್ಪಲ್ಲ. ಅದಕ್ಕೆ ಸರ್ವಜ್ಞ ಹೇಳಿರೋದು, ಇವಂಗೆ ದೇವಂಗೆ ಆವುದಂತರವಯ್ಯ, ಜಗದೊಳು ಇವನೇ ದೇವ ಸರ್ವಜ್ಞ ಅಂತ. ಇದರ್ಥ ಏನೇನ್ರೆ? ದಾನ ನೀಡುವವನೇ ದೇವರ ಸಮಾನ ಅಂತ. ಪ್ರತಿಯೊಂದನ್ನು ಹೀಗೆ ಕೇಳಿ ತಿಳ್ಕೊಳ್ಳೋ ನಿನ್ನ ಗುಣನೇ ನಿನ್ನನ್ನು ಬುದ್ಧಿವಂತನಾಗಿ ಮಾಡಿರೋದು. ನಿನ್ನನ್ನು ಕೈ ಹಿಡಿಯುವ ಹುಡುಗಿ ತುಂಬಾ ಪುಣ್ಯ ಮಾಡಿರ್ಬೇಕು. ಸೋತೋರ್ಗೆಲ್ಲ ಕೈ ಕೊಟ್ಟು ನಂಗೆ ಅಭ್ಯಾಸ ಇಲ್ಲ. ಡ್ಯಾಡಿ 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 ಟ್ರೋಫಿ. ವಾವ್, ಶಬ್ಬಾಶ್ ಮಗಳೇ. ನನಗೆ ಗಂಡು ಮಕ್ಕಳು ಇಲ್ಲ ಅನ್ನೋ ಕೊರತೆನ ನೀಗಿಸ್ಬಿಟ್ಟೆ ಕಣೋ ಇವತ್ತು ನೀನು. ಎಷ್ಟೇ ಆಗ್ಲಿ ನಾನು ನಿನ್ನ ಮಗಳಲ್ವಾ? ಅಲ್ವಾ ರಂಗಯ್ಯ, ಎರಡು ಕಪ್ ಕಾಫಿ ತಗೊಂಬಪ್ಪ. ಏನು ಟ್ರೋಫಿ ಗೆದ್ದಿದ್ದಕ್ಕೆ ಬರೀ ಕಾಫಿನಾ? ಸುಮ್ಮನಿರೋ, ಇದೇ ಖುಷಿಯಲ್ಲಿ ನಾವಿಬ್ರು ಒಂದು ಫಾರಿನ್ ಟ್ರಿಪ್ ಹೋಗಿ ಬಂದ್ಬಿಡೋಣ. ಸೌಂದರ್ಯ, ಶ್ರೀಮಂತ್ಗೆ ದರ್ಪಣ ಬಡವ್ರ ಮೇಲೆ ತೋರಿಸ್ಕೊಡ್ದಮ್ಮ. ಮತ್ಯಾಕೋ ನನ್ನ ಟ್ರೋಫಿ ಮುಟ್ಬೇಕಾಗಿತ್ತು? ನಾಲ್ಗೆ ಬಿಗಿ ಇರ್ಲಿ, ದೊಡ್ಡವರು ಚಿಕ್ಕರು ನಮ್ಮ ಮರ್ಯಾದೆ ಬೇಡ. ನಿನಗೆ ಹೆತ್ತ ಮಗಳಿಗಿಂತ ಕೆಲಸವನ್ನೇ ಹೆಚ್ಚಾಗ್ಬಿಟ್ಟ. ಏನ್ರಿ, ನೀವಾದ್ರೂ ಅವಳಗ್ ಸ್ವಲ್ಪ ಬುದ್ಧಿ ಹೇಳ್ಬಾರ್ದ? ಇನ್ನೂ ಚಿಕ್ಕ ಹುಡುಗಿ, ಹೋಗ್ತಾ ಹೋಗ್ತಾ ತಿದ್ಕೋತಾಳೆ. ಬಿಡೆ ಇಲ್ಲ, ಯಾರನ್ನಾದ್ರೂ ತಿನ್ಕೋತಾಳ, ಒಂದು ಅರ್ಥ ಆಗ್ತಾ ಇಲ್ಲ. ಮಲ್ಲಿಗೆ ಹೂವಿಗೂ ಬೆಳ್ಳನೆ ಹೆಣ್ಣಿಗೂ ಬಲ್ಲರ ಕಣ್ಣು. ಮಲ್ಲಿಗೆ ಹೂವಿಗೂ ಬೆಳ್ಳನೆ ಹೆಣ್ಣಿಗೂ ಬಲ್ಲರ ಕಣ್ಣು. ಏ ಹೆಣ್ಣು ಮಲ್ಲಿಗೆ ಮ್ಯಾಲೆ ಮುಸುಕಿಡು, ಏ ಹೆಣ್ಣು ಮಲ್ಲಿಗೆ ಮ್ಯಾಲೆ ಮುಸುಕಿಡು. ನಿನ್ನ ಹೆಸರೇನಮ್ಮ? ಲಕ್ಷ್ಮಿ ಅಂತ. ಹಾ ಹಾ, ಎಷ್ಟು ಓದಿದ್ಯಮ್ಮ? ವಿದ್ಯೆಗಿಂತ ವಿನಯನೆ ಲೇಸು ಅಂತ ದೊಡ್ಡವರ ಹೇಳಿಲ್ವೆ? ಎಲ್ಲದಕ್ಕೂ ನೀನೇ ಮಾತಾಡ್ತೀಯಲ್ಲ, ಆ ಹುಡುಗಿಯನ್ ಮೂಕಿನ. ನನ್ನ ಮಗಳು ಚಿಕ್ಕನಲ್ಲಿ ಮರದಾಗಿಂದ ಬಿದ್ದಾಗಿನಿಂದ ಮಾತೇ ನಿಂತೋಗೈತೆ. ಏನು ಮೂಕಿನ? ನೋಡಿ, ಸದ್ಮಾಡೋ ಗೆಜ್ಜೆಗಿಂತ ಮೌನವಾಗಿರೋ ತಾಳಿಗೆ ಮಹತ್ವ ಜಾಸ್ತಿ. ನಮ್ ಲಕ್ಷ್ಮಿಗೊಂದು ಪಾಡ್ಕೊಟ್ರೆ ಅದ್ಯಾವ್ರು ನಿಮ್ಗೆ ಖಂಡಿತ ಒಳ್ಳೇದ್ ಮಾಡ್ತೇನೆ. ನಮ್ಗಿರೋದು ಒಬ್ಬನೇ ಮಗ, ಒಳ್ಳೆ ಹೆಣ್ ತಂದು ಮದ್ವೆ ಮಾಡ್ಬೇಕು ಅಂತ ನಮ್ಗೆ ಆಸೆ ಇರಲ್ವಾ? ಧರ್ಮಣ್ಣ, ಈ ವಿಷಯನೆಲ್ಲ ಮುಂಚೆನೆ ಹೇಳಿರು ಅಂತಂದಿದ್ದೆ, ನೀನ್ ತಿಳ್ಸ ಇಲ್ವಾ? ನಾನು ಇವ್ರನ್ನ ಕರ್ಕೊಂಬಂದಿರೋದು ನಿಮ್ ಚಿಕ್ಕ ಮಗಳು ರುಕ್ಮಿಣಿ ತೋರಿಸೋದಕ್ಕೆ ಅಂತ. ಅಪ್ಪ, ಅಕ್ಕನ ಮದ್ವೆ ಆಗವರೆಗೂ ನಿಮ್ ಮದ್ವೆ ಬೇಡಪ್ಪ. ನೋಡಿ, ಇಲ್ಲಿ ಬಂದು ವಾಪಸ್ ಹೋಗೋದಕ್ಕೆ ನಮಗೂ ಇಷ್ಟ ಇಲ್ಲ. ನಿಮ್ ಚಿಕ್ಕ ಮಗಳನ್ನ ಕೊಟ್ಟು ನಮ್ಮ ಹುಡುಗನ ಜೊತೆ ಮದುವೆ ಮಾಡ್ಕೊಡೋದಾದ್ರೆ ಈ ಸಂಬಂಧ ನಮ್ಗೆ ಒಪ್ಪಿಗೆ, ಇದಕ್ಕೆ ನೀವೇನ್ ಹೇಳ್ತೀರಾ? ಇನ್ನು ಹೇಳಕ್ಕೆ ನಂದೇನೈತೆ, ನನ್ನ 4 ಜನ ಹೆಣ್ಮಕ್ಳಲ್ಲಿ ಇಬ್ಬರು ಹೆಣ್ಮಕ್ಳು ಮದುವೆ ಹಿಂಗೆ ಆಗೋಯ್ತು. ಹಿರಿಯ ಮಗಳು ಲಕ್ಷ್ಮಿ ಮಾತ್ರ ಇನ್ನು ಕನ್ಯಾಗೆ ಉಳ್ಕೊಂಡ್ಬಿಟ್ಲು. ಹೆಣ್ಣು ಮಕ್ಕಳ ಕಳಿ ಕಳ್ಳ ನಿರಾತಂದು ಸಣ್ಣ ಶನ್ಯದಲ್ಲಿ ಮುಸುಕಾಗಿ, ಹೆಣ್ಣು ಮಕ್ಕಳ ಕಳಿ ಕಳ್ಳ
ಸಾಕಿ ಹಡದಪ್ಪ ಹಡದಪ್ಪ ಹೆಣ್ಣು ಸಾಕಂದ ಜನಮಕ ಹಡದಪ್ಪ ಹಡದಪ್ಪ ಹೆಣ್ಣು ಸಾಕಂದ ಜನಮಕ.